वि रविचंद्रन मन कौलशीट समर संधान कौलशीट विचार किच्चा एम एन कुमार जटापटिया हिन्ले मातुकते मणियुत्ता सैंडलुड माणिक्य नट सुदीप संबंध पट्टे कोर्ट नली केस दाखल 10 कोटी रूपाय मान नष्ट मोकदमे हूड़े मुंदुवर्द अदु सैंडलुड बगेहरिबेकु अन्नोदु हिरिय नट वि रविचंद्रन मनेयल्लि संधानद मातुकतेगे अंत बेंगळूरिन होसकेरे हळ्ळियल्लिरुवंत रविचंद्रन निवासदल्लि रविचंद्रन डॉक्टर शिवराज कुमार नट सुदीप निर्मापक रॉक लाइन वेंकटेश एन कुमार मत्ते भामा हरीश इवरेल्लरू कूड भागियागिद्दारे निर्मापकरु एम एन कुमार सेरिद हागे मत्तोंदष्टु निर्मापकरु धरणिगे कुळ्तिद्रु प्रतिभटनेगे कुळ्तिद्रु एम एन कुमार परवागि इदन्ना फिल्म चेंबर वाणिज्य मंडळियल्लि निर्धार माड्कोळ्ळबहुदित्तु मातुकतेय मूलक बगेहरिसिकोळ्ळबहुदित्तु आदरे अदेल्लवन्नु बिट्टु नट सुदीप नेरवागि न्यायालयद मोरे होद्रु अंत हेळि अदाद नंतरदल्लि अदक्के संबंधपट्ट हागे नट शिवण्ण मातनाडिद्रु जोतेगे रविचंद्रनरन्न मोरे होगलायितु निर्मापकर कडेयिंद मातुकते आड्तीवि प्रयत्न पडोण नम्मल्ले सरिपडिसिकोळ्ळोदक्के अन्नुवंत अभिप्राय रूपुगोंडित्तु आ निट्टिनल्लि ईग एनु आरोप माडिद्रु अदक्के किच्च सुदीप केरळि कोर्ट मोरे होगिद्रु मोकद्दमे हूडिद्दारे अदन्न केस वापस तगोळ्ळोद मातुकते मूलकवे ई समस्येयन्न बगेहरिसिकोळ्ळोद अंत याकंद्रे बहळष्टु संदर्भगळल्लि हेळिद्रु 5 ರಿಂದ 10 ನಿಮಿಷ ಕೂತು ಮಾತಾಡಿದ್ರೆ ಈ ಸಮಸ್ಯೆ ಬಗೆಹರಿದು ಹೋಗುತ್ತೆ ಅಂತ ಈಗ ಸಭೆ ನಡೆಯತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಅಶೋಕ ಅಶೋಕ ಈಗಾಗಲೇ ನಟ ಸುದೀಪ್ ಕೋರ್ಟ್ ಮೆಟ್ಟಿಲೇರಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಧಾನ ಮಾತುಕತೆಯಲ್ಲೂ ಭಾಗಿಯಾಗಿದ್ದಾರೆ ಮಾತುಕತೆಯಲ್ಲೇ ಬಗೆಹರಿಯುತ್ತೆ ಅನ್ಸುತ್ತಾ ಏನು ಗೊತ್ತಾಗ್ತಾ ಇದೆ ಅಲ್ಲಿಂದ ಮಾಹಿತಿ ವಿಜಯ ವೀರಪ್ಪ ಕಳೆದ 15 ದಿನಗಳಿಂದಲೂ ಆಗ್ತಾ ಇರುವಂತ ಡೆವಲಪ್ಮೆಂಟ್ ಗಳನ್ನು ನಾನು ನೋಡ್ತಾ ಇದ್ದೆ ಅಂದ್ರೆ ಎಂ ಎನ್ ಕುಮಾರ್ ಸುದೀಪ್ ಅವರ ವಿರುದ್ಧ ಮಾಡಿದಂತ ಆರೋಪಕ್ಕೆ ಕುರಿತಂತೆ ಸಾಕಷ್ಟು ಚರ್ಚೆಗಳು ವಾದಗಳು ವಾಗ್ವಾದಗಳು ಆಯಿತು ಕೊನೆಗೆ ಕೋರ್ಟ್ ಮೆಟ್ಟಿಲೇರುವ ಹಂತಕ್ಕೂ ಹೋಯಿತು ಅಂದ್ರೆ ಸುದೀಪ್ ಅವರು ನಾನು ಈ ವಿವಾದವನ್ನು ಕೋರ್ಟ್ನಲ್ಲೇ ಬಗೆಹರಿಸಿಕೊಳ್ತೀನಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಅದಾದ ನಂತರವೂ ಕೂಡ ಎಂ ಎನ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ರು ಫಿಲ್ಮ್ ಚೇಂಬರ್ ಮುಂದೆ ಸೋ ಫಿಲ್ಮ್ ಚೇಂಬರ್ ಮುಂದೆ ಪ್ರತಿಭಟನೆ ನಡೆಸಿದ ನಂತರ ರವಿಚಂದ್ರನ್ ಅವರನ್ನ ಅಂದ್ರೆ ಡಾಕ್ಟರ್ ರವಿಚಂದ್ರನ್ ಮತ್ತು ಡಾಕ್ಟರ್ ಶಿವರಾಜಕುಮಾರ್ ಅವರನ್ನ ಇಬ್ಬರನ್ನು ಕೂಡ ಭೇಟಿ ಮಾಡಿದ್ರು ಅಂದ್ರೆ ನನ್ನ ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಹುಡುಕಿಕೊಡಿ ಅನ್ನುವಂತದ್ದು ಕನ್ನಡ ಚಿತ್ರರಂಗದಲ್ಲಿ ಈಗ ಹಿರಿಯರು ಅಂತ ಇರತಕ್ಕಂತದ್ದು ಶಿವರಾಜ್ ಕುಮಾರ್ ಮತ್ತು ರವಿಚಂದ್ರನ್ ಸೋ ಅವರ ಸಮ್ಮುಖದಲ್ಲಿ ಈ ವಿವಾದ ಬಗೆಹರಿಯುತ್ತೆ ಅನ್ನುವಂತ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು ಸೋ ಇವತ್ತು ಎಲ್ಲೋ ಒಂದ್ ಕಡೆ ಈ ವಿವಾದ ಸುಖಾಂತ್ಯ ಕಾಣುತ್ತಾ ಅನ್ನುವಂತ ಒಂದು ಮುನ್ಸೂಚನೆ ಸಿಕ್ಕಿದೆ ಅಂದ್ರೆ ರವಿಚಂದ್ರನ್ ಅವರ ಹೊಸಕೆರೆ ಹಳ್ಳಿಯಲ್ಲಿ ಇರುವಂತಹ ರವಿಚಂದ್ರನ್ ಅವರ ನಿವಾಸದಲ್ಲಿ ಈಗ ಒಂದು ಸಭೆ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ರವಿಚಂದ್ರನ್ ಅವರ ನಿವಾಸದಲ್ಲಿ ರವಿಚಂದ್ರನ್ ಅವರ ಜೊತೆಯಲ್ಲಿ ಶಿವರಾಜ್ ಕುಮಾರ್ ರಾಕ್ ಲೈನ್ ವೆಂಕಟೇಶ್ ಮತ್ತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ಭಾಮಾ ಹರಿ ಅವರ ಸಮ್ಮುಖದಲ್ಲಿ ಸುದೀಪ್ ಮತ್ತು ಕುಮಾರ್ ಅವರನ್ನ ಕೂರಿಸಿಕೊಂಡು ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎರಡೂ ಕಡೆಗಳಲ್ಲೂ ಕೂಡ ಯಾವ ರೀತಿ ಅಗ್ರಿಮೆಂಟ್ ಆಗಿತ್ತು ಕಾಲ್ ಶೀಟ್ ವಿಚಾರವಾಗಿ ಅಥವಾ ಸಿನಿಮಾ ವಿಚಾರವಾಗಿ ಅನ್ನುವಂಥದ್ದನ್ನ ಇಬ್ರು ಕೂಡ ಶಿವರಾಜ್ ಕುಮಾರ್ ಅವರು ಮತ್ತು ರವಿಚಂದ್ರನ್ ಅವರು ಕೂಡ ಇಬ್ಬರ ಸಮ್ಮುಖದಲ್ಲಿ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ರವಿಚಂದ್ರನ್ ಅವರು ಕೂಡ ಈ ಹಿಂದೆ ಮಾತನಾಡುವಾಗ ಹೇಳಿದ್ರು ನಾನು ಇದ್ರ ಬಗ್ಗೆ ಸುದೀಪ್ಗೆ ಫೋನ್ ಮಾಡಿ ಮಾತನಾಡೋದಿಲ್ಲ ಆತ ಅವರು ನನ್ನ ಮಗ ಸೊ ಅವನಿಗೆ ಅನ್ಯಾಯ ಆದಾಗ ನಾನು ಅದನ್ನು ಕೂಡ ನಾನು ಕುಮಾರ್ ಅವರಿಗೆ ಹೇಳಿದ್ದೀನಿ ಈ ರೀತಿ ಮಾಡಬಾರದು ಅನ್ನುವಂತಹ ಮಾಹಿತಿಯನ್ನ ಹಾಗಾಗಿ ನಾನು ಸುದೀಪ್ ಅವ್ರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ್ರು ಇಬ್ಬರ ಸಮ್ಮುಖದಲ್ಲೇ ಮಾತನಾಡಬೇಕು ಅನ್ನುವಂಥದ್ದು ಆಗಿತ್ತು ಸೊ ಶಿವರಾಜ್ ಕುಮಾರ್ ಮತ್ತು ರವಿಚಂದ್ರನ್ ಅವರು ಇಬ್ಬರು ಕೂಡ ಹಿರಿಯರು ಈಗ ಸುದೀಪ್ ಮತ್ತು ಕುಮಾರ್ ಅವರನ್ನ ಕೂರಿಸಿಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಕಲಾವಿದರ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ರಾಕ್ ಲೈನ್ ವೆಂಕಟೇಶ್ ಅವರು ಕೂಡ ಕಲಾವಿದರ ಸಂಘದ ಒಬ್ಬ ಪ್ರತಿನಿಧಿಯಾಗಿ ಅವರು ಕೂಡ ಅಲ್ಲಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಸೊ ಇವತ್ತು ಈ ಎಲ್ಲ ವಿವಾದಗಳಿಗೂ ಕೂಡ ಒಂದು ಸುಖಾಂತ್ಯ ಆಡುವಂತಹ ಒಂದು ಕೆಲಸವನ್ನ ಶಿವರಾಜ್ ಕುಮಾರ್ ಮತ್ತು ರವಿಚಂದ್ರನ್ ಅವರು ಮಾಡ್ತಾ ಇದ್ದಾರೆ ಸೊ ಸಭೆ ಮುಗಿದ ನಂತರ ಅಂದ್ರೆ ಈ ಚರ್ಚೆ ಮುಗಿದ ನಂತರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇಬ್ಬರಿಗೂ ಯಾವ ಮಾಹಿತಿಯನ್ನ ರವಿಚಂದ್ರನ್ ಮತ್ತು ಶಿವರಾಜ್ ಕುಮಾರ್ ಅವರು ಕೊಡ್ತಾರೆ ಅನ್ನುವಂಥದ್ದನ್ನ ಇನ್ನ ಕೆಲವೇ ಹೊತ್ತಿನಲ್ಲಿ ನಾವು ಅಂದ್ರೆ ಅವರು ಆಚೆ ಬಂದು ಈ ಚರ್ಚೆ ಮುಗಿದ ನಂತರ ಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರೆ ಬಹುಶಃ ಒಂದು ಸ್ಪಷ್ಟ ಮಾಹಿತಿ ಸಿಗಲಿದೆ ವಿಜಯ್ ಅಶೋಕ್ ಇಲ್ಲಿ ಆರೋಪಗಳು ಕೇಳಿ ಬಂದಿದ್ದು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಫುಲ್ ಪೇಮೆಂಟ್ ಆಗಿದೆ ಡೇಟ್ ಕೊಡ್ತಾ ಇಲ್ಲ ಸಿನಿಮಾ ಮಾಡ್ತಾ ಇಲ್ಲ ಹಣ ವಾಪಸ್ ಹಿಂತಿರುಗಿಸಬೇಕು ಅಂತೆಲ್ಲ ಮಾತಾಡಿದ್ರು ನಿರ್ಮಾಪಕರು ಎನಿಹೌ ಈಗ ಶಿವಣ್ಣ ಮತ್ತು ರವಿಚಂದ್ರನ್ರ ನೇತೃತ್ವದಲ್ಲಿ ಈ ಸಂಧಾನ ಸಭೆ ನಡೀತಾ ಇದೆ ಸೆಟಲ್ಮೆಂಟ್ ಗಳಿಗೆ ಸಂಬಂಧಪಟ್ಟ ಹಾಗೆ ಇತ್ಯರ್ಥ ಆದ್ರೆ ಆ ಮೂಲಕ ಮಾತ್ರ ಇದು ಬಗೆಹರಿಯೋದಕ್ಕೆ ಸಾಧ್ಯನಾ ಹೇಗೆ ಅಂತ ಇಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ನಾವು ಹೇಳಬಹುದು ವಿಜಯ್
ಕಾಲ್ ಶೀಟ್ ವಿಚಾರವಾಗಿ ಇಲ್ಲಿ ಚರ್ಚೆ ಆಗಿರತಕ್ಕಂತದ್ದು ಅಂದ್ರೆ ಹಣದ ವಿಚಾರ ಬಹಳ ಪ್ರಮುಖವಾಗಿ ಬಂದಿರತಕ್ಕಂತದ್ದು ಏನಂತ ಹೇಳಿದ್ರೆ ಕುಮಾರ್ ಅವರು ಸುದೀಪ್ ಅವರಿಗೆ ಹಣ ಕೊಟ್ಟಿದ್ರು ಅನ್ನುವಂತದ್ದು ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಸುದೀಪ್ ಅವರು ಕೂಡ ಅದನ್ನೇ ಹೇಳಿದ್ರು ಅಂದ್ರೆ ಸಿನಿಮಾ ವಿಚಾರವಾಗಿ ಅಂದ್ರೆ ಹಿಂದಿನ ಸಿನಿಮಾಗಳಿಂದ ಅವರಿಗೆ ನಷ್ಟ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಒಂದು ಕಾಲ್ ಶೀಟ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಅದರ ಬಗ್ಗೆ ಚರ್ಚೆ ಆಗಿತ್ತು ಅದು ಮೂರ್ನಾಲ್ಕು ವರ್ಷಗಳಲ್ಲಿ ಬರೀ ಚರ್ಚಾ ಹಂತದಲ್ಲಿತ್ತು ಸಿನಿಮಾ ಆಗ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು ಕುಮಾರ್ ಅವರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ ಅವರು ಸಂಭಾವನೆ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅವರು ಹೇಳಿರೋದು ಕೂಡ ಹಿಂದಿನ ಸಿನಿಮಾಗಳಿಗೆ ನಷ್ಟ ಆಗಿದೆ ನನಗೆ ದಯವಿಟ್ಟು ಸಿನಿಮಾ ಮಾಡ್ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದ್ದೆ ಅನ್ನುವಂಥದ್ದು ಅದಕ್ಕೆ ಸುದೀಪ್ ಅವರು ಒಪ್ಕೊಂಡಿದ್ರು ಆದ್ರೆ ಕಾರಣಾಂತರಗಳಿಂದ ಸುದೀಪ್ ಅವರು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಹೆಚ್ಚು ಸಿನಿಮಾಗಳನ್ನ ಮಾಡ್ಲಿಲ್ಲ ಅದಕ್ಕೆ ಒಂದು ಎರಡು ವರ್ಷ ಕರೋನಾ ಕಾರಣ ಆಯ್ತು ಅದಾದ ನಂತರ ಅವರು ವಿಕ್ರಾಂತ್ ರೋಣ ಅನ್ನುವಂತಹ ಸಿನಿಮಾಗಾಗಿ ಒಂದೂವರೆ ವರ್ಷ ಮೀಸಲಿಟ್ರು ಅಲ್ಲಿಗೆ ಮೂರರಿಂದ ನಾಲ್ಕು ವರ್ಷ ಆಯ್ತು ಅದಾದ ನಂತರ ಇವರು ಕೊಟ್ಟಂತಹ ಕಾಲ್ ಶೀಟ್ ಅನ್ನ ಕುಮಾರ್ ಅವರಿಗೆ ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೊಂದು ಸಿನಿಮಾ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಹೀಗಾಗಿ ಅಂದ್ರೆ ಆ ಮಧ್ಯದಲ್ಲೇ ಚರ್ಚಾ ಹಂತದಲ್ಲಿ ಇರುವಾಗ್ಲೇ ಸುದೀಪ್ ಅವರು 5 ಕೋಟಿ ಹಣವನ್ನ ಕೊಡ್ಲಿಕ್ಕೆ ಅಂದ್ರೆ ಪರಿಹಾರದ ರೂಪದಲ್ಲಿ ಅಂದ್ರೆ ಕುಮಾರ್ ಅವರು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೇನೋ ಒಂದು ಸಣ್ಣ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು 5 ಕೋಟಿಯನ್ನ ಅವರಿಗೆ ಕೊಡಲು ತೀರ್ಮಾನಿಸಿದ್ದೆ ಆದ್ರೆ ಅದನ್ನ ಅವರು ಪಡಿಲಿಲ್ಲ ಕಾಲ್ ಶೀಟೇ ಬೇಕು ಅಂತ ಹೇಳಿದ್ರು ಆದ್ರೆ ತದನಂತರ ಮೂರ್ನಾಲ್ಕು ವರ್ಷಗಳು ಯಾವುದೇ ಸಿನಿಮಾಗಳು ಆಗ್ಲಿಲ್ಲ ಹೀಗಾಗಿ ಸಮಸ್ಯೆ ಬಂದಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸೊ ಈಗ ಕಾಲ್ ಶೀಟನ್ನ ಕೊಡೋ ಬಗ್ಗೆ ಒಂದು ಚರ್ಚೆ ಆಗುತ್ತಾ ಅಥವಾ ಹಣವನ್ನ ಪರಿಹಾರದ ರೂಪದಲ್ಲಿ ಹಣವನ್ನ ಹಿಂತಿರುಗಿಸುವ ಒಂದು ಚರ್ಚೆ ಆಗುತ್ತಾ ಅನ್ನುವಂಥದ್ದು ಈ ಚರ್ಚೆ ಮುಗಿದ ನಂತರ ಆ ಒಂದು ಸ್ಪಷ್ಟತೆ ಸಿಗುತ್ತೆ ವಿಜಯ್ ಥ್ಯಾಂಕ್ ಯು ಅಶೋಕ್ ವಿಸ್ತಾರ ನ್ಯೂಸ್ ನಿಖರ ಜನಪರ